ನಮಸ್ಕಾರ ವೆಲ್ಕಮ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿರಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾವು ಮಾಡುವಂತ ಪ್ರತಿ ಒಂದು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಿಮಗೋಸ್ಕರ ಒಂದು ಅಮೇಝಿಂಗ್ ಆಗಿರೋ ಒಂದು ಕಾನ್ಸೆಪ್ಟ್ ತಂದಿದ್ದೀನಿ. ಏನಪ್ಪ ಅದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ತುಂಬಾ ಜನ ಅನ್ಕೊಂಡಿರ್ತಾರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ, ಆ್ಯಂಡ್ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ಎಷ್ಟೊಂದು ಸ್ಯಾಕ್ರಿಫೈಸ್ ಎಲ್ಲ ಮಾಡ್ಕೊಳ್ಬೇಕು, ಆ್ಯಂಡ್ ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ಆ ವೆಯ್ಟ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಕಷ್ಟ ಅಂತೇಳಿ. ಬಟ್ ಆ್ಯಕ್ಚುಲಿ ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋ ಕೊಟ್ಟಿರೋದು ಹೌದು ಕರೆಕ್ಟ್. ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ತುಂಬ ಜನ ತುಂಬ ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ತಾರೆ, ಆ್ಯಂಡ್ ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ಏನೇನೋ ಡಿಫ್ರೆಂಟ್ ಮೆಥಡ್ಸ್ನ ಫಾಲೋ ಮಾಡಿ ಹೆಲ್ತನ್ನ ತುಂಬ ರಿಸ್ಕಲ್ಲಿ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ದಿರ ಬಾಡಿನ ಕೆಡಿಸ್ಕೊಳ್ತಾರೆ. ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಬಾಡಿನ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಎರಡ್ ತರ ವೆಯ್ಟ್ ಲಾಸ್ ಮಾಡ್ಕೊಳ್ತಾರೆ. ಒಂದು ಬಂದು ಫ್ಯಾಟ್ ಲಾಸ್, ಇನ್ನೊಂದು ಬಂದು ಮಸಲ್ ಲಾಸ್. ಫ್ಯಾಟ್ ಲಾಸ್ ಮಾಡ್ಕೊಂಡ್ರೆ ಏನು ಅಡ್ಡಿ ಇಲ್ಲ, ಪ್ರಾಬ್ಲಮ್ ಏನಾಗಲ್ಲ. ಬಟ್ ಮಸಲ್ ಲಾಸ್ ಏನಾದ್ರೂ ಮಾಡ್ಕೊಬಿಟ್ರೆ ಬಾಡಿ ಎಲ್ಲ, ಬಾಡಿ ಒಳಗಡೆ ಇರುವಂತ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗುತ್ತೆ, ಬಾಡಿ ಒಳಗಡೆ ಇರುವಂತ ಬೋನ್ಸ್ ಎಲ್ಲ, ಆಕ್ಚುಲಿ ಮುಂಚೆ ಎಷ್ಟು ಸ್ಟ್ರೆಂತ್ ಇರುತ್ತೋ ಆ ಬೋನ್ಸ್ ಸ್ಟ್ರೆಂತ್ ಕಡಿಮೆ ಆಗೋಗುತ್ತೆ. ಅಷ್ಟೇ ದಿನ ಮಸಲ್ ವೀಕ್ ಆಗುತ್ತೆ. ಮಸಲ್ ಯಾವಾಗಲೂ ವೀಕ್ ಆದ್ರೆ ಆ ಬೋನ್ಸ್ ಆಟೋಮೆಟಿಕಲಿ, ಯಾವಾಗ ಮಸಲ್ ವೀಕ್ ಆಗುತ್ತೋ ಅವಾಗ ಆಟೋಮೆಟಿಕಲಿ ಏನಾದ್ರೂ ಏಟ್ ಆದ್ರೆ ಬೋನ್ಸ್ಗೆ ತುಂಬಾನೇ ಏಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾನೇ ಇಂಪಾರ್ಟೆಂಟ್, ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ವಿತ್ ಪ್ರಾಪರ್ ಕೋಚ್ ಅಂಡ್ ಪ್ರಾಪರ್ ಗೈಡೆನ್ಸ್ ಇದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ ಹೋಗ್ಬಿಡಿ. ಬಿಕಾಸ್ ಯಾಕೆ ಅಂದ್ರೆ ನಮ್ಗೆ ಒಬ್ರು ಕೋಚ್ ತುಂಬಾನೇ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಆಗೋ ಟೈಮಲ್ಲಿ, ಇಟ್ ಮೇ ಬಿ ಎನಿ ಒನ್. ಆ ಕೋಚ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ ನೀವು ಯಾವ ತರ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಯಾವ ತರ ಆ ವೆಯ್ಟ್ ಲಾಸ್ ಆದ್ಮೇಲೆ ತುಂಬಾ ಕರೆಕ್ಟ್ ಆಗಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಅದು ಬಿಟ್ಟು ನೀವಾಗ ನೀವೇ ಸ್ವಲ್ಪ ಜನ ಏನ್ ಮಾಡಕ್ ಹೋಗ್ತೀರಾ ಅಂದ್ರೆ, ನೀವಾಗ ನೀವೇ ಗುರುಗಳಾಗಿ ಹೋಗ್ತೀರಾ, ನೀವಾಗ ನೀವೇ ಎಲ್ಲ ಕೋಚಸ್ ಆಗೋಗ್ತೀರಾ. ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನೀವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಆ ವೆಯ್ಟ್ ಲಾಸ್ ಆಗ್ಬಿಡುತ್ತೆ ಹೆಂಗೋ, ಇಲ್ಲಾಂದ್ರೆ ತುಂಬಾ ಕಷ್ಟಪಟ್ಟು ಹೆಂಗೋ ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ. ಆ ವೆಯ್ಟ್ ಜಾಸ್ತಿ ದಿನ ಇರಲ್ಲ, ಮತ್ತೆ ಜಾಸ್ತಿ ಆಗ್ತೀರಾ. ಜಾಸ್ತಿ ಆಗಿದ ತಕ್ಷಣ ಮತ್ತೆ ಒಂದೊಂದೇ ಹೆಲ್ತ್ ಇಶ್ಯೂಸ್ ಇಲ್ಲ, ಹೆಲ್ತ್ ಡಿಸಾರ್ಡರ್ಸ್ ಬರ್ತಾ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಂಪಾರ್ಟೆಂಟ್. ಸೊ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ ಅಂದ್ರೆ ನೋ ಪ್ರಾಬ್ಲಮ್, ಒಬ್ರು ಕೋಚ್ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಲ್ವಾ. ಅಂಡ್ ತುಂಬಾ ಜನ ಅನ್ಕೊಳ್ತಾರೆ ವೆಯ್ಟ್ ಲಾಸ್ ಮಾಡ್ಕೊಂಡು ಆಮೇಲೆ ವೆಯ್ಟ್ ಮತ್ತೆ ಗೈನ್ ಆಗುತ್ತಾ, ಹಂಗೆಲ್ಲ ಏನಿಲ್ಲ. ಇದಕ್ಕೂ ತುಂಬಾನೇ ಇಂಪಾರ್ಟೆಂಟ್ ಕೋಚು ಮತ್ತೆ ಗೈಡೆನ್ಸ್. ಯಾಕೆ ಅಂತ ಹೇಳಿದ್ರೆ, ನೀವು ವೆಯ್ಟ್ ಲಾಸ್ ಮಾಡ್ಕೊಂಡು ಆದ್ಮೇಲೆ ಈ ಕೋಚು ಮತ್ತೆ ಈ ಗೈಡೆನ್ಸ್ ನಿಮ್ಗೆ ಏನು ಹೆಲ್ಪ್ ಮಾಡಿರ್ತಾರೋ ಅದನ್ನೇ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ನೀವು ಯಾವುದೇ ಕಾರಣಕ್ಕೂ ಮತ್ತೆ ವೆಯ್ಟ್ ದಪ್ಪ ಆಗಲ್ಲ, ಅದೇ ವೆಯ್ಟ್ನ ಮೇಂಟೈನ್ ಮಾಡ್ತೀರಿ. ಈಗ ಎಕ್ಸಾಂಪಲ್, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಎರಡೂವರೆ ವರ್ಷ ಆಯ್ತು ಅನ್ಸುತ್ತೆ. ಈ ಎರಡೂವರೆ ವರ್ಷದಿಂದ ನೀವು ನೋಡ್ತಾನೆ ಇರಿ, ನಂದು ವೆಯ್ಟ್ ಸೇಮೇ ಇದೆ. ವೆಯ್ಟ್ ಯಾವುದೇ ಕಾರಣಕ್ಕೂ ಜಾಸ್ತಿನೇ ಆಗಿಲ್ಲ, ಅಷ್ಟೇ ಇದೆ ವೆಯ್ಟು. ನೀವು ನನ್ನನ್ನು ನೋಡ್ರೆ ಗೊತ್ತಾಗುತ್ತೆ ಅದು ಸೇಮ್ನೇ ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಇನ್ನೂ ಒಂಚೂರು ಕಡಿಮೆ ಆಗಿರ್ತೀನಿ ವಿನಃ ಜಾಸ್ತಿ ಮಾತ್ರ ಯಾವತ್ತೂ ಆಗಿಲ್ಲ. ಬಿಕಾಸ್ ನನಗೂ ನನ್ನ ಕೋಚ್ ಗೈಡ್ ಮಾಡಿರ್ತಾರೆ, ಹಿಂಗೆ ಮಾಡ್ಕೊಂಡು ಹೋಗಪ್ಪ, ನೀನು ವೆಯ್ಟ್ ಜಾಸ್ತಿ ಆಗಲ್ಲ ಅಂತೇಳಿ. ಸೊ ಅದೇ ಥರ ನಾನು ಇದೇ ಥರ ವೆಯ್ಟ್ ಮಾಡ್ಕೊಂಡಿದ್ರೆ ನನಗೆ ವೆಯ್ಟ್ ಜಾಸ್ತಿನೇ ಆಗಲ್ಲ. ಸೊ ನಿಮಗೂ ಅಷ್ಟೇ, ನೀವು ಯಾವಾಗಾದರೂ ಏನಾದರೂ ಮೆಥಡ್ಸ್ನ ಫಾಲೋ ಮಾಡಿ ಬಿಡೋ ಟೈಮಲ್ಲಿ ಏನಾದರೂ ಆ ಕೋಚು ಮತ್ತು ಅವ್ರ ಗೈಡೆನ್ಸ್ ಇದ್ರೆ ನೀವು ವೆಯ್ಟ್ ಜಾಸ್ತಿನೇ ಆಗಲ್ಲ, ಅದು ಹಂಗೆ ವೆಯ್ಟ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಲ್ಲ. ಸೊ ಅದು ಬಿಟ್ಟು ನೀವಾಗ ನೀವೇ ಮಾಡ್ಕೊಳಕ್ ಹೋಗ್ತೀರಾ ಅನ್ಕೊಳ್ಳಿ. ಎಷ್ಟೊಂದು ಜನ ಬಿಸಿನೀರಿಗೆ ಜೇನುತುಪ್ಪ, ಬಿಸಿನೀರಿಗೆ ನಿಂಬೆಹಣ್ಣು, ಬಿಸಿನೀರಿಗೆ ಜೀರಿಗೆ, ಬಾಳೆ ಸೊಪ್ಪು ಇಲ್ಲ ಬಾಳೆ ತಿಂಡೆ ಏನೋ ತಂದಿದ್ದು ಕುಡಿಯೋದು ಏನೇನೋ ಮಾಡ್ತೀರಾ, ನಂಗೂ ಐಡಿಯಾ ಇಲ್ಲ ಏನೇನು ಮಾಡ್ತೀರಾ ನೀವೆಲ್ಲ ಅಂತೇಳಿ. ಬಟ್ ಈ ಥರ ಎಲ್ಲ ಮಾಡಿಕೊಂಡು ಏನಾಗುತ್ತೆ, ಮತ್ತೆ ನೀವು ಬಿಟ್ಟಿದ ತಕ್ಷಣ ವೆಯ್ಟ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಆ ಕೋಚ್ ಆ್ಯಂಡ್ ಅವ್ರ ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಟೈಮಲ್ಲಿ. ಆ್ಯಂಡ್ ಅಫ್ಕೋರ್ಸ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಎಲ್ಲ ಏನಿಲ್ಲ. ಇಫ್ ಯು ಹ್ಯಾವ್ ಅ ಕೋಚ್, ಗುರು ಮುಂದೆ ಗುರಿ ಹಿಂದೆ, ಇದು ಒಂದು ದೊಡ್ಡ ಗಾದೆ ಇದೆ, ನಾವು ಕೇಳಿಸ್ಕೊಂಡಿರ್ತೀವಿ. ನಮ್ಗೇನಾದರೂ ನಾವು ಗುರಿ ಮುಂದೆ ಇಟ್ಕೊಂಡು ನಮ್ಮ ಹಿಂದೆಗಡೆ ಸಪೋರ್ಟ್ ಮಾಡ್ತಾ ನಮ್ಮ ಗುರು ಇದ್ರೆ ನಮಗೆ ಯಾವುದು ತುಂಬ ಕಷ್ಟನೇ ಅನ್ಸಲ್ಲ, ತುಂಬಾನೇ ಈಸಿಯಾಗಿ ಹೊಡೆದಾಕ್ಬಿಡ್ಬೋದು ಎಷ್ಟೇ ಪ್ರಾಬ್ಲಮ್ ಇದ್ರು ಕೂಡ. ಅದೇ ರೀತಿ ನಿಮಗೆ ಕೋಚ್ ಒಬ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತಾ ಇರ್ತಾರೆ ಎಲ್ಲ ಸ್ಟೆಪ್ಪಲ್ಲಿ, ಇದಿಂಗಲ್ಲ ಇದಿಂಗೆ, ಯಾವ ತರ ನೀನ್ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಯಾವ ತರ ನೀನ್ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ನಿನ್ ಬಾಡಿ ಚೆನ್ನಾಗಿರುತ್ತೆ, ನಿನ್ ಮೋಟಿವೇಟ್ ಮಾಡೋದಕ್ಕೆ ಎಲ್ಲ ಒಂದು ಗ್ರೂಪ್ ಇರುತ್ತೆ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಆಟೋಮೆಟಿಕ್ಲಿ ನೀವು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ತುಂಬಾ ಕಷ್ಟನೇ ಅನ್ಸಲ್ಲ, ಅದು ತುಂಬಾ ಈಸಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ, ನಿಮಗೆ ಕೋಚ್ ತುಂಬಾ ಇಂಪಾರ್ಟೆಂಟ್, ಅವ್ರ ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್, ಆ್ಯಂಡ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಈಸಿನೇ, ತುಂಬಾ ಈಸಿನೇ ಕೋಚ್ ಇದ್ರೆ. ನೀವು ಒಬ್ಬರೇ ಮಾಡ್ತೀರಾ ಅಂದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಕಷ್ಟ. ಆ್ಯಂಡ್ ಅದ್ರ ಜೊತೆಗೆ ನೀವು ಯಾವಾಗಾದ್ರೂ ನೀವಾಗ ನೀವೇ ಮಾಡ್ಕೊಂಡೆಲ್ಲ ಆದಾಗ ವೆಯ್ಟ್ ಏನಾದರೂ ಬಿಟ್ಟಿದ ತಕ್ಷಣ ನೀವು ಮಾಡ್ತಾ ಇರೋಂಥ ಪ್ರೊಸೀಜರ್ನ ಮತ್ತೆ ಅದು ದಪ್ಪ ಆಗ್ಬಿಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಏನು ಮಾಡಬೇಕು, ಸೊ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಒಬ್ರು ಕೋಚ್ ಇರ್ಬೇಕು. ಇನ್ ಕೇಸ್ ನೀವೇನಾದ್ರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹುಡುಕ್ತಾ ಇದ್ದೀರಾ ಅಂದ್ರೆ, ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ಅಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ. ನಾನು ನಿಮ್ಗೆ ಆಲ್ವೇಸ್ ರೆಡಿ ಟು ಹೆಲ್ಪ್ ಯು ಫಾರ್ ಯುವರ್ ವೆಯ್ಟ್ ಲಾಸ್ ರಿಸಲ್ಟ್ಸ್. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಯಾವ ಥರ ನೀವು ವೆಯ್ಟ್ ಲಾಸ್ ಆಗಬೇಕು, ಏನು ಮಾಡಬೇಕು ಅಂತೆಲ್ಲ ಹೇಳಿ. ನಿಮಗೆ ಒನ್ಸ್ ಇಷ್ಟ ಆದರೆ ನಾನು ಕೊಡುವಂಥ ಸಜೆಷನ್ಸು ಮತ್ತು ನಾನು ಕೊಟ್ಟಿರೋಂಥ ಆನ್ಸರ್ಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ನೀವು ನನ್ನ ಜೊತೆ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂತೇಳಿದ್ರೆ ನೋ ಪ್ರಾಬ್ಲಮ್. ಅಷ್ಟೇ, ಇಷ್ಟೇ ತುಂಬಾ ಸಿಂಪಲ್.